ಅಮಿತ್ ಶಾ ಭೇಟಿಗೆ ಸದಾನಂದ ಗೌಡರು ಇದೀಗ ಆಗಮಿಸಿದ್ದಾರೆ. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿರುವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಸಂಸದ ಸದಾನಂದ ಗೌಡರನ್ನು ಕರೆಸಿಕೊಂಡಿದ್ದಾರೆ. ಅಮಿತ್ ಶಾ ಒನ್ ಟು ಒನ್ ಚರ್ಚೆಗೆ ಅಮಿತ್ ಶಾ ಕರೆಸಿಕೊಂಡಿದ್ದಾರೆ. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಏನ್ ಸಭೆ ನಡೀತಾ ಇದೆ ಆ ಸಭೆಗೆ ಕರೆಸಿಕೊಂಡಿದ್ದಾರೆ ಸದಾನಂದ ಗೌಡರನ್ನ. ಬೆಂಗಳೂರು ಉತ್ತರ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಜಿವಿಎಸ್, ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ರು. ಸದಾನಂದ ಗೌಡರ ಜೊತೆ ಅಮಿತ್ ಶಾ ಇದ್ರ ಬಗ್ಗೆ ಚರ್ಚಿಸಲಿದ್ದಾರೆ. ಈಗ ಅಸಮಾಧಾನಗೊಂಡಿರುವಂತಹ ಕೆಲವು ಸಂಸದರಾಗಿರ್ಬೋದು, ಕೆಲವು ನಾಯಕರನ್ನ ಅಮಿತ್ ಶಾ ಇವತ್ತು ಭೇಟಿ ಮಾಡಿ ಭಿನ್ನ ಮತವನ್ನ ಶಮನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಎಸ್ ಚಂದ್ರಶೇಖರ್, ಈಗ ಸದಾನಂದ ಗೌಡರನ್ನ ಕರೆಸಿಕೊಂಡಿದ್ದಾರೆ, ಏನ್ ಹೇಳುವಂತ ಸಾಧ್ಯತೆ ಇದೆ? ಯಾಕಂದ್ರೆ ಈಗಾಗಲೇ ಟಿಕೆಟ್ ಕೊಟ್ಟಾಯ್ತು, ಸೊ ವಾಟ್ ನೆಕ್ಸ್ಟ್, ಏನ್ ಮಾತಾಡ್ತಾರೆ ಅಂತ? ಈಗಾಗಲೇ ಸದಾನಂದ ಗೌಡರನ್ನ ಮೊದಲೇ ಅಮಿತ್ ಶಾ ಅವರು ಕರೆಸ್ಕೊಂಡಿರ್ತಕ್ಕಂಥದ್ದು. ಸೊ ಬ್ರೇಕ್ಫಾಸ್ಟ್ ಸಭೆಗೂ ಮುಂಚೆ ಒನ್ ಟು ಒನ್ ಸಭೆಗೆ ಸದಾನಂದ ಗೌಡರನ್ನ ಕರೆಸ್ಕೊಂಡಿರ್ತಕ್ಕಂಥದ್ದು. ಸದಾನಂದ ಗೌಡರು ಭಾಳಷ್ಟು ಪ್ರಭಾವಿ ಕೂಡ ಹೌದು, ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು, ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದರು. ಅದೇ ಈಗ ಬೆಂಗಳೂರು ಉತ್ತರದಿಂದ ಮತ್ತೆ ಟಿಕೆಟನ್ನು ಬಯಸಿದರು, ಆದರೆ ಟಿಕೆಟ್ ನಿರಾಕರಣೆ ಆದಂಥ ಬೆನ್ನಲ್ಲೇ ಈಗ ಸದಾನಂದ ಗೌಡರು ಒಂದು ರೀತಿ ಆಕ್ರೋಶಕ್ಕೆ ಒಳಗಾಗಿದ್ದರು, ಜೊತೆಯಲ್ಲಿ ರಾಜ್ಯ ಬಿಜೆಪಿ ಶುದ್ಧೀಕರಣ ಆಗಬೇಕು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡಿದರು. ಸೊ ಇದು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗ್ಬೋದು, ಒಕ್ಕಲಿಗ ಮುಖಂಡರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಹೇಳಿಕೆಗಳನ್ನೆಲ್ಲ ಕೂಡ ಕೊಟ್ಟಿದ್ರು. ಇದು ಅಮಿತ್ ಶಾ ಅವರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅಮಿತ್ ಶಾ ಅವರು ಸದಾನಂದ ಗೌಡರನ್ನ ಕರೆಸಿ ಈ ರೀತಿಯಾದಂಥ ಹೇಳಿಕೆಗಳು ಸರಿಯಲ್ಲ, ಸೊ ಏನೇ ಇದ್ದರೂ ಕೂಡ ಪಕ್ಷದ ಅಥವಾ ಹೈಕಮಾಂಡ್ ಬಳಿಗೆ ಬಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು, ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಹೇಳಿಕೆಗಳು ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಕ್ಕಲಿಗ ಅನ್ನುವಂಥದ್ದು ಆ ರಾಜ್ಯದಲ್ಲಿ ಭಾಳ ದೊಡ್ಡ ಮತದ ಒಂದು ಸಮುದಾಯ, ಸೊ ಹೀಗಾಗಿ ಆ ಸಮುದಾಯದ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ರೀತಿಯಾದಂಥ ಹೇಳಿಕೆಗಳು ಸರಿಯಲ್ಲ. ಸೊ ಏನೇ ಇದ್ದರೂ ಕೂಡ ಪಕ್ಷಕ್ಕೆ ಬನ್ನಿ, ನೀವು ಕೂಡ ಒನ್ ಟು ಒನ್ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಇದ್ದೀರಿ ಮತ್ತು ಪಕ್ಷದಲ್ಲಿ ಅನೇಕ ಅಧಿಕಾರವನ್ನು ಅನುಭವಿಸಿದ್ದೀರಿ, ಈ ರೀತಿಯಾದಂಥ ಬಹಿರಂಗ ಹೇಳಿಕೆ ಸರಿಯಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದಿವ್ಯ, ಓಕೆ ಚಂದ್ರಶೇಖರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.